ಇವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಸೊಪ್ಪನ್ನು ಬೇಯಿಸಿ ನೀರನ್ನು ಬಗ್ಗಿಸ್ಕೊಂಡಿದ್ದೀನಿ. ಈ ರೀತಿ ಆಗಿದೆ. ಈಗ ಒಂದು ಬಾಣಲೆ ಇಟ್ಟಿದ್ದೀನಿ, ಇದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಕಾಯಬೇಕು, ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಒಂದು 1/2 ಸ್ಪೂನು, ಆಮೇಲೆ ಕಡಲೆಬೇಳೆ ಒಂದು 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದು ಸಿಡಿತಾ ಇದೆ. ಒಂದು ಹಸಿಮೆಣಸಿನಕಾಯಿ ಒಂದು 3-4 ಇಟ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಮತ್ತು ಕರಿಬೇವು ಸ್ವಲ್ಪ. ನೋಡಿ, ಈಗ ಇದಾಗಿದೆ. ಈಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು 2 ಈರುಳ್ಳಿ ಹೆಚ್ಕೊಳ್ಳಿ ಸಾಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಬರಬೇಕು, ಒಂದು 5-10 ನಿಮಿಷ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊಪ್ಪು ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಸೊಪ್ಪಿಗೆ ಹಿಡಿಯುತ್ತೆ, ಇಲ್ಲ ಅಂದರೆ ಆಮೇಲೆ ಹಾಕ್ಕೊಬೋದು. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥದ್ದು ಸೊಪ್ಪು ಹಾಕ್ತಾಯಿದ್ದೀನಿ, ನುಗ್ಗೆ ಸೊಪ್ಪು. ಇದಾದಮೇಲೆ ನೀಟಾಗಿ ಬೆರೆಸ್ಬೇಕು. ನೋಡಿ, ನೀಟಾಗಿ ಬೆರೆಸಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ಮೇಲೆ. ನೋಡಿ, ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಇದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.